सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಬಸವ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಈ ದಿನ ಈ ಸಂಚಿಕೆಯಲ್ಲಿ ನಾವು ಪವರ್ ಯೋಗ ವಿಧಾನಗಳು ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಈಗ ಯೋಗ ಮಾಡೋಕ್ಕೆ ಮುಂಚೆ ಯೋಗದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾಕೆ ಅಂದರೆ ನಾವು ಯೋಗ ಎಷ್ಟೋ ಜನಗಳು ಯೋಗ ಮಾಡ್ತಾರೆ, ಬಟ್ ಅದ್ರ ಬಗ್ಗೆ ಯೋಗ ಪಿತಾಮಹ ಇರ್ಬೋದು, ಅದ್ರ ಬಗ್ಗೆ ನಿಯಮ ಪಾಲನೆ ಇರ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದಿಲ್ಲ. ಆದ್ದರಿಂದ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಸಿಂಪಲ್ ಆಗಿರುತ್ತೆ. ಯೋಗ ಎಂದರೇನು? ಯೋಗದ ಪಿತಾಮಹ ಯಾರು? ಯೋಗ ಎಷ್ಟು ವರ್ಷದಿಂದ ಇರೋವಂಥದ್ದು? ಮತ್ತು ಪ್ರಾಣಾಯಾಮ ಎಂದರೇನು? ಧ್ಯಾನ ಅಂದರೇನು? ಇದೆಲ್ಲ ಸಂಕ್ಷಿಪ್ತವಾಗಿ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಬರೋಣ. ಯೋಗ ಎಂದರೆ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸುವುದೇ ಯೋಗ. ಅಂದರೆ ನಮ್ಮ ದೇಹ ಏನಿದೆ ಮನಸ್ಸನ್ನು ಎರಡು ಒಂದುಗೂಡಿಸ್ಬೇಕು. ಬಟ್ ಈಗ ಏನಾಗಿದೆಯಪ್ಪ ಅಂದರೆ ಮಕ್ಕಳಲ್ಲಿ ಈ ದೇಹ ಮನಸ್ಸನ್ನು ಎರಡು ಒಂದುಗೂಡಿಸೋದಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಯಾಕಂದರೆ ನಾವು ಯಾವಾಗ ದೇಹ ಮನಸ್ಸನ್ನು ಒಂದುಗೂಡಿಸ್ತೀವಿ ಅವಾಗ ಯೋಗ ಆಗುತ್ತೆ. ದೇಹ ಮನಸ್ಸು ಒಂದುಗೂಡಿಸಿದಾಗ ಪಾಠಗಳನ್ನು ಚೆನ್ನಾಗಿ ಕೇಳ್ಬೋದು, ಎಲ್ಲ ಮಾಡ್ಬೋದು. ಆದರೆ ಈಗ ಮಾಡ್ತಕ್ಕಂಥ ಮಕ್ಕಳೇನೋ ಮನಸ್ಸಿರುತ್ತೆ, ದೇಹ ಮಾತ್ರ ಇಲ್ಲಿರುತ್ತೆ. ಅದಕ್ಕೆ ನಾವನ್ನು ಯೋಗ ಅಂದರೆ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸೋದು ಅಂತ. ಆಗ ಯೋಗಕ್ಕೆ ಒಂದು ಅರ್ಥ ಬರುತ್ತೆ. ಮತ್ತು ಯೋಗದ ಪಿತಾಮಹ ಯಾರು? ಎಷ್ಟೋ ಎಂಥ ದೂರ ಅಂತಂದರೆ ಸುಮಾರು ನಾವು ಸ್ಕೂಲ್ ಕಾಲೇಜ್ಗಳೆಲ್ಲ ಹೋಗ್ತಾ ಇರ್ತೀವಿ. ಯೋಗದ ಪಿತಾಮಹ ಅಂದರೆ ಯಾರು ಗೊತ್ತೇ ಇಲ್ಲ, ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ. ಬಟ್ ಇದು ಯೋಗ ಮಾಡ್ತಿರ್ತಾರೆ ಆದರೂ ಗೊತ್ತಿಲ್ಲ. ಇದು ನಾವು ಟೀಚರ್ಸ್ ತಿಳಿಸ್ಕೊಡ್ಬೇಕಂತ ಒಂದು ಇದೊಂದು ನನ್ನ ಕೋರಿಕೆ. ಯೋಗದ ಪಿತಾಮಹ ಬಂದು ಪತಂಜಲಿ ಮಹರ್ಷಿ ಮುನಿಗಳು. ನೆಕ್ಸ್ಟು ಯೋಗ ಮಾಡಿರೋದು ಉಪಯೋಗ ಏನು? ಬಟ್ ನಾವೆಲ್ಲರೂ ಯೋಗ ಮಾಡ್ತೀವಿ, ಬಟ್ ಅದ್ರ ಬಗ್ಗೆ ಏನಂತ ತಿಳ್ಕೊಂಡಿರಲ್ಲ. ಸುಮ್ಮನೆ ಯೋಗ ಮಾಡು ಅಂತ ಹೇಳ್ತೀವಿ ಮಕ್ಕಳಲ್ಲಿ. ಬಟ್ ಮಕ್ಕಳೇ ನಾವು ಹೇಳ್ತೀವಿ, ಬಟ್ ಅದ್ರ ಬಗ್ಗೆ ಮಹತ್ವ ಹೇಳಿ ಅದ್ರ ಬಗ್ಗೆ ಆವಾಗ ಮಾತ್ರ ಅದು ಇಂಟ್ರೆಸ್ಟ್ ಬರಲು ಅನುಕೂಲ ಆಗುತ್ತೆ. ಆದ್ದರಿಂದ ಯೋಗದ ಉಪಯೋಗಗಳನ್ನು ಪ್ರಥಮವಾಗಿ ನಮ್ಮ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸಿದಾಗ ಆಗ ಸಂಪೂರ್ಣವಾಗಿ ನಮ್ಮ ಗಮನ ಯಾವುದೇ ಕೆಲಸದಲ್ಲಿ ತೊಡಗುತ್ತೀವಿ ಅದರಲ್ಲಿ ಇರುತ್ತೆ. ಮತ್ತು ಆವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ಪ್ರತಿಯೊಂದು ನರನಾಡಿಗಳಾಯಿತು ಆ್ಯಕ್ಟಿವ್ ಆಗ ತುಂಬ ಅನುಕೂಲ ಆಗುತ್ತೆ ಇದರಿಂದ. ಮತ್ತು ಕಾಲಿನ ಬೆರಳಿಂದ ಹಿಡಿದು ಅಪ್ಟು ನಮ್ಮ ತಲೆಯ ಭಾಗದವರೆಗೂ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಪ್ರಾಣವಾಯು ಯಾವಾಗ ನಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಹೋಗುತ್ತಾ ಆಗ ಯೋಗ ಮಾಡೋದಕ್ಕೂ ಉಪಯೋಗ ಆಗುತ್ತೆ. ಅಂದರೆ ಈ ಥರ ಎಲ್ಲ ನಾವು ಪ್ರತಿಯೊಂದು ನಮ್ಮ ದೇಹದ ಬಗ್ಗೆ ತಿಳ್ಕೊಂಡಾಗ ಅದ್ರ ಬಗ್ಗೆ ಆವಾಗ ಯೋಗಕ್ಕೆ ಆಸಕ್ತಿ ಜಾಸ್ತಿ ಬರುತ್ತಾ. ಆದ್ದರಿಂದ ಫಸ್ಟು ಯೋಗ ಮಾಡೋಕ್ಕೆ ಮುಂಚೆಕ್ಕೆ ಮಕ್ಕಳಿಗೆ ಆಯಿತು ಪ್ರತಿಯೊಬ್ಬರಿಗೆ ಯೋಗದ ಬಗ್ಗೆ ತಿಳಿಸ್ಕೊಡಿ. ತಿಳಿಸ್ಕೊಟ್ಟಾಗ ಅವರಿಗೆ ಇಂಟ್ರೆಸ್ಟ್ ಬರುತ್ತೆ, ಆವಾಗ ಎಲ್ಲರೂ
ಯೋಗ ಹೆಚ್ಚಿನ ಆದ್ಯತೆಗೆ ಬಂದು ಹೆಚ್ಚಿನ ಜನಸಂಖ್ಯೆ ಬಂದು ಯೋಗ ಮಾಡಲು ಅನುಕೂಲ ಆಗುತ್ತೆ. ಈಗ ಯೋಗದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ವಿ. ಈಗ ಇನ್ನು ಮುಂದೆ ಪವರ್ ಯೋಗದ ಬಗ್ಗೆ ವಿಧಾನಗಳು ಮತ್ತು ಉಪಯೋಗಗಳು ತಿಳಿಸ್ತಾ ಹೋಗ್ತೀನಿ. ಈಗ ಪವರ್ ಯೋಗ, ಪವರ್ ಯೋಗ ಅಂದರೆ ಶಕ್ತಿ ಯೋಗ ಅಂತ. ಏನಿಲ್ಲ, ನಾವು ಶಕ್ತಿನ ಒಂದು ಕಡೆ ಕೇಂದ್ರೀಕರಿಸಿ ನಾರ್ಮಲ್ ಯೋಗಕ್ಕಿಂತ ಸ್ವಲ್ಪ ಸ್ಪೀಡಾಗಿ ಮಾಡೋದೇ ನಾವು ಪವರ್ ಯೋಗ ಅಂತ ಹೇಳ್ತೀವಿ. ಅದು ಮಾಡೋಕ್ಕಂತ ಮೊದಲು ನಮ್ಮ ದೇಹಕ್ಕೆ ಫ್ರೀ ಎಕ್ಸಸೈಸ್ ಮಾಡಿದ್ಮೇಲೆ ಪವರ್ ಯೋಗ ಯಾವ ಥರ ಮಾಡ್ಬೋದು ಅಂತ ನಾನು ಹಂತಂತವಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಅದರಲ್ಲಿ 5 ಸ್ಟೆಪ್ಸ್ ಮೆಥಡ್ ಅಂತ ಹೇಳ್ತೀವಿ, ಅಂದರೆ 5 ಹಂತದ ಫ್ರೀ ಎಕ್ಸಸೈಸ್ ಅಂತ ಹೇಳ್ತೀವಿ, ಅಂದರೆ ಸಡಿಲೀಕರಣ ವ್ಯಾಯಾಮಗಳು. ಆ 5 ಹಂತದ ಸಡಿಲೀಕರಣ ವ್ಯಾಯಾಮ ಮಾಡಿದಾಗ ನಮ್ಮ ದೇಹ ಸುಸ್ತಾಗುತ್ತೆ. ಸುಸ್ತಾದ ತಕ್ಷಣ ಅವಾಗ ನಮ್ಮ ಬಾಡಿ ಬೆಂಡಿಂಗ್ ಚೆನ್ನಾಗಾಗುತ್ತೆ. ನಿಮ್ಮ ಬಾಡಿ ಯಾವಾಗ ಬೆಂಡಿಂಗ್ ಆಗುತ್ತೆ ಅವಾಗ ನಾವು ಪವರ್ ಯೋಗ ಈಸಿಯಾಗಿ ಸರಳವಾಗಿ ಮಾಡ್ಬೋದು. ಓಕೆ, ಅದು ಯಾವ ಥರ ಮಾಡ್ಬೋದು ಅಂತ ತೋರಿಸಿ ಕೊಡ್ತೀನಿ. ಓಕೆ, ಮೊದಲನೇ ಹಂತ ಬಂದು ಜಾಕಿಂಗ್, ಇದು ನಿಧಾನವಾಗಿ ಮಾಡಬೇಕು. ಆಮೇಲೆ ಸೆಕೆಂಡ್ ಹಂತ ಬಂದು ಮೀಡಿಯಮ್ ಸ್ಪೀಡ್. ಮೂರನೇ ಹಂತ ಬಂದು ಮ್ಯಾಕ್ಸಿಮಮ್ ಮಾಡಬೇಕು. ಇದರಲ್ಲಿ 3 ಹಂತಗಳು ಬರುತ್ತೆ. ಇದು ಫಸ್ಟ್ ಮೆಥಡ್. ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಬಂದು ಸರ್ ಬ್ಯಾಕಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ ಸ್ಲೋವಾಗಿ ನಿಧಾನ, ಮತ್ತು ಮೀಡಿಯಮ್ ಹಾಗೆ ಮ್ಯಾಕ್ಸಿಮಮ್. ಇದರಲ್ಲಿ 3 ಹಂತ ಬರುತ್ತೆ ಸ್ಲೋಲಿ. ಓಕೆ, ಹಾಗೆ 3ನೇ ಹಂತ ಸ್ಲೋಲಿ, ಮೀಡಿಯಮ್, ಮ್ಯಾಕ್ಸಿಮಮ್ ಸ್ಲೋಲಿ, ಹಾಗೆ 4ನೇ ಹಂತ ಸ್ಲೋ, ಮೀಡಿಯಮ್, ಮ್ಯಾಕ್ಸಿಮಮ್ ಸ್ಲೋಲಿ, ಹಾಗೆ 5ನೇ ಹಂತ ಜಂಪ್ ಅಂಡ್ ರಿಲ್ಯಾಕ್ಸ್ ಮಾಡಿ ಶ್ವಾನಕ್ರಿಯೆ ಅಂತ ಮಾಡ್ತೀವಿ. 2 ಕೈನು ಮಂಡಿ ಹತ್ರ ಇಟ್ಟು ನಾಲಿಗೆನ ಸಂಪೂರ್ಣವಾಗಿ ಉಸಿರು ಆಚೆ ಹಾಕಬೇಕು. ಎಷ್ಟು ಸಾಧ್ಯವೋ ಅಷ್ಟು ಉಸಿರು ಆಚೆ ಹಾಕಿದಾಗ ಬ್ರೀತ್ ನಾರ್ಮಲ್ ಬರುತ್ತೆ. ಸ್ಲೋಲಿ ಬ್ರೀತಿಂಗ್, ಸ್ಲೋಲಿ ಬ್ರೀತ್ ಔಟ್. ನಿಧಾನ ಉಸಿರಾಟನ ತೆಗೆದುಕೋಬೇಕು, ನಿಧಾನ ಉಸಿರನ್ನು ಬಿಡಬೇಕು. ಆಗ ನಿಮ್ಮ ಎಷ್ಟೇ ಸುಸ್ತಾದರೂ ನಾರ್ಮಲ್ ಆಗಿ ಬ್ರೀತ್ ಬರುತ್ತೆ. ನೆಕ್ಸ್ಟ್ ಅದಕ್ಕೊಂದು ಸಂಬಂಧಪಟ್ಟಂತಹ ಒಂದು ಯೋಗಾಸನ ಮಾಡೋಣ. ಆ ಯೋಗಾಸನ ಮಾಡಿದಾಗ ನಿಮ್ಮ ದೇಹ ಎಷ್ಟೇ ಸುಸ್ತಾದರೂ ಸಹ ನಾರ್ಮಲ್ ಸ್ಥಿತಿ ಬರುತ್ತೆ. ಅದರ ಆಸನ ಬಂದು ಬಾಲಾಸನ ಅಂತ ಹೇಳ್ತೀವಿ. ಹೇಗೆ ಮಾಡೋದಂತ ನೋಡೋಣ. ಬಲಗಾಲನ್ನು ಮಡಚಿ ಹಾಗೆ 2 ಕೈಗಳು ಹತ್ತಿರ ತೆಗೆದುಕೊಂಬನ್ನಿ. ಕತ್ತು ಭಾಗವನ್ನು ಎಡಕ್ಕೆ ತಿರುಗಿಸಿ ನಿಧಾನವಾಗಿ ಉಸಿರಾಟ ಮಾಡಿ ಹಾಗೆ 2 ಕೈಯನ್ನು ನೇರ ಮಾಡಿ. ನೆಕ್ಸ್ಟ್ ಹಾಗೆ ಬಲಕ್ಕೆ ತಿರ್ಕೊಳ್ಳಿ, ಕತ್ತನ್ನು ಬಲಕ್ಕೆ ತಿರುಗಿಸಿ ಕೈಯನ್ನು ಹತ್ರ ತೆಗೆದುಕೊಳ್ಳಿ ಬನ್ನಿ. ಹಾಗೂ ಎಡಗಾಲನ್ನು ನೇರ ಮಾಡಿ ಬಲಗಾಲನ್ನು ಮಡಚಿ ಕಿವಿ ಭಾಗವನ್ನು ಸಂಪೂರ್ಣ ಭೂಮಿ ತಾಗಿಸೋ ಪ್ರಯತ್ನ ಮಾಡಿ. ಕೈ ಆದಷ್ಟು ಸ್ವಲ್ಪ ಮೇಲೆ ಹೋಗಲಿ. ನಿಧಾನವಾಗಿ ಉಸಿರಾಟ ಮಾಡಿ ಹಾಗೆ ಎರಡು ಕೈಯನ್ನು ಚಾಚಿ ಬಲಗಾಲನ್ನು ನೇರ ಮಾಡಿ ಎಡಗಾಲುಗಳು ಮತ್ತು ಬಲಗಾಲು ಎರಡು ಸಂಪೂರ್ಣ ಕೂಡಿಸಿ ನಿಧಾನಕ್ಕೆ ಹಾಗೆ ಮೇಲೆ ಬನ್ನಿ. ಪವರ್ ಯೋಗ ಮಾಡೋಕ್ಕ ಮೊದಲು ಸಡಿಲೀಕರ ವ್ಯಾಯಾಮ. ಇದು ಮಾಡಿದಾಗ ನಮ್ಮ ದೇಹ ಸಂಪೂರ್ಣವಾಗಿ ಅಗರವತ್ತು ಪಡೆದಿರುತ್ತೆ. ಆಗ ನಾವು ಪವರ್ ಯೋಗ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ.
ಈಗ ಶ್ವಾನಕ್ರಿಯೆ ಮಾಡೋದ್ರಿಂದ ಈ ಯಾವ್ಯಾವ ಉಪಯೋಗಗಳು ಅಂದರೆ, ಶ್ವಾನಕ್ರಿಯೆ ಮಾಡುವಾಗ ನಮ್ಮ ಇರಲ್ತಕ್ಕಂತಹ ಉಸಿರಾಟ ಎಲ್ಲ ಆಚೆ ಹಾಕ್ತೀವಿ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಕಲ್ಮಶ ಏನಿರುವುದು ಟಾಕ್ಸಿನ್ಸ್ ಅದೇ ಆ ಟಾಕ್ಸಿನ್ ರಿಮೂವ್ ಆಗುತ್ತೆ. ಯಾವಾಗ ನಿಮ್ಮ ಟಾಕ್ಸಿನ್ ರಿಮೂವ್ ಆಗ್ತಾ ಹೋಗುತ್ತೆ ಆವಾಗ ನಮ್ಮ ಮೈಂಡು ವಿಶಾಲವಾಗಿರುತ್ತೆ, ಆನಂದಮಯವಾಗಿರುತ್ತೆ. ಮತ್ತು ಇದು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ, ಯಾವುದೇ ರೀತಿಯಿಂದ ಗ್ಯಾಸ್ಟ್ರಿಕ್ ಬರೋದಿಲ್ಲ. ಮತ್ತು ಇದು ಪ್ರತಿನಿತ್ಯ ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಹೋಗಿ ಮತ್ತು ನಿಧಾನವಾಗಿ ಮಾಡ್ತಾ ಬರಬೇಕು. ಒಂದೇ ಸರಿಗೆ ಯಾವುದೇ ಕಾರಣಕ್ಕೆ ಅವಸರ ಅವಸರ ಮಾಡಬಾರ್ದು, ನಿಧಾನವಾಗಿ ಮಾಡಬೇಕು. ಈಗ ಪವರ್ ಯೋಗದ ಹಂತಗಳು ಮಾಡ್ತಾ ಹೋಗೋಣ. ಮೊದಲನೇ ಹಂತ ಬಂದು ಮ್ಯಾಟ್ ಹತ್ರ ಬರಬೇಕು, ನೇರವಾಗಿ ನಿಂತ್ಕೊಳ್ಳಿ, ಎರಡು ಕೈ ನೇರವಾಗಿ ಪಕ್ಕದಲ್ಲಿ ಚಾಚಿ, ಹಾಗೆ ನಮಸ್ಕಾರ ಮುದ್ರೆ ಬನ್ನಿ, ಹಾಗೆ ನಿಧಾನಕ್ಕೆ ಕುಕ್ಕಟಾಸನಕ್ಕೆ ಬನ್ನಿ. ಇದು ಕುಕ್ಕಟಾಸನ. ನೆಕ್ಸ್ಟ್ ಹಾಗೆ ಬಾಲಗಡೆ ತಿರ್ಕೊಳ್ಳಿ, ಇದು ಟ್ವಿಸ್ಟಿಂಗ್ ಅಂತ ಹೇಳ್ತೀವಿ. ಮಾಲಾಸನದಲ್ಲಿ ಬಲ ತಿರುವಿಕೆ. ನೆಕ್ಸ್ಟ್ ಹಾಗೆ ನೆಕ್ಸ್ಟು ಮಾಲಾಸನದಲ್ಲಿ ಎಡ ತಿರುವಿಕೆ. ಎಷ್ಟು ಸಾಧ್ಯ ಅಷ್ಟು ತಿರುಗಬೇಕು, ಇಮಿಡಿ ಸಂಪೂರ್ಣ ಭೂಮಿ ತಾಗಿಸ್ಬೇಕು. ಹಾಗೆ ನೆಕ್ಸ್ಟ್ ಮಾಲಾಸನಕ್ಕೆ ಬರಬೇಕು. ಈ ಮಾಲಾಸನದಲ್ಲಿ ಎಷ್ಟು ಸಾಧ್ಯನಷ್ಟು ಜಿಮ್ ಮಾಡಬೇಕು. ಅದರಲ್ಲಿ ಒಂದು ಮೂರು ಹಂತ ಬರ್ತಾ, ಒಂದು ಕಾಲನ್ನು ಈ ಥರ ಚಾಚಬೇಕು, ನೆಕ್ಸ್ಟು ಇದು ಚಾಚಬೇಕು. ಇದು ಮೊದಲಿನ ಹಂತ, ತುಂಬ ಆಗಲಾರಿಗೆ ಇದು ನಿಧಾನಕ್ಕೆ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಎರಡನೇ ಹಂತ ಬಂದು ನಿಧಾನಕ್ಕೆ ಈ ಥರ ಜಂಪ್ ಮಾಡಬೇಕು. ಇದು ಎರಡನೇ ಹಂತ. ನೆಕ್ಸ್ಟ್ ಹಾಗೆ ಸಾಧ್ಯ ಆದರೆ ಎಷ್ಟು ಸಾಧ್ಯ ಅಷ್ಟು ಮೇಲಿಗೆ ಜಂಪ್ ಮಾಡಿ ನೇರವಾಗಿ ದ್ವಿಪದ ಸಂಚಲಾಸನದಲ್ಲಿ ನಿಲ್ಲಿಸಬೇಕು ಕಾಲುಗಳನ್ನು. ಹಾಗೆ ನೇರವಾಗಿ ನಿಂತ್ಕೋಬೇಕು. ಇದು ದ್ವಿಪದ ಸಂಚಲಾಸನ. ಬಲಗಾಲನ್ನು ಹಾಗೆ ಮುಂದೆ ತೆಗೋಬೇಕು, ತೆಗೆದುಕೊಂಡು ಅದು ಎಷ್ಟು ಸಾಧ್ಯ ಅಷ್ಟು ಕಾಲನ್ನು ಜರುಗಿಸ್ಬೇಕು. ನೆಕ್ಸ್ಟ್ ಜಾಯಿನ್ಡ್ ಲೆಗ್ಸ್, ಕಾಲನ್ನು ಕೂಡಿ ಬಲಗಾಲನ್ನು ಕೂಡಿಸಿ ಮತ್ತು ಬಲ ಎಡಗಾಲನ್ನು ಹಾಗೆ ಜರುಗಿಸ್ಬೇಕು. ನೆಕ್ಸ್ಟ್ ಎಡಗಾಲನ್ನು ಕೂಡಿಸಿ ಪರ್ವತಾಸನ ಸ್ಥಿತಿಗೆ ಬರಬೇಕು. ಪರ್ವತಾಸನದಲ್ಲಿ ಏಕಪಾದ ಪರ್ವತಾಸನ ಅಂತ ಹೇಳ್ತೀವಿ, ಅದು ಬಲ ಏಕಪಾದ ಪರ್ವತಾಸನ. ಬಲಗಾಲು ಸಾಧ್ಯದಷ್ಟು ಮೇಲೆ ಎತ್ತಿ ಬೆರಳು ತುದಿ ನೋಡಬೇಕು. ನೆಕ್ಸ್ಟ್ ಕಾಲನ್ನು ಕೂಡಿಸಿ ಮತ್ತು ಎಡ ಪರ್ವತ ಅಂತ ಹೇಳ್ತೀವಿ, ಕಾಲಿನ ಬೆರಳು ತುದಿ ನೋಡಬೇಕು. ನೆಕ್ಸ್ಟ್ ಪರ್ವತಾಸನಕ್ಕೆ ಬಂದು ಜಂಪ್ ಮಾಡಬೇಕು. ಆವಾಗ ಬಲ ಮಾಲಾಸನ ತಗೊಂಡಿರ್ತೀವಿ, ಈಗ ಎಡ ಮಾಲಾಸನ ತೆಗೆದುಕೋಬೇಕು, ಎಡಕ್ಕೆ ತಿರ್ಕೊಳ್ಳಿ. ನೆಕ್ಸ್ಟ್ ಹಾಗೆ ಕುಕ್ಕಟಾಸನ. ನಮಸ್ಕಾರ, ಸ್ತಿ, ರಿಲ್ಯಾಕ್ಸ್. ಇದು ಮೊದಲು ಕಲಿಬೇಕಾದಂಥ ಬೇಸಿಕ್ ಪವರ್ ಯೋಗ. ಇಲ್ಲಿವರೆಗೂ ಮಾಡಿರ್ತಕ್ಕಂಥದ್ದು ನಿಧಾನವಾಗಿ ಮಾಡಿದ್ವಿ. ಪವರ್ ಯೋಗ ಅಂದರೆ ಸ್ವಲ್ಪ ಸ್ಪೀಡಾಗಿ ಮಾಡೋವಂಥದ್ದು, ಆದ್ದರಿಂದ ಮೊದಲು ಬೇಸಿಕ್ ಕಲಿಯೋವರೆಗೆ ಇದು ನಿಧಾನವಾಗಿ ಮಾಡ್ತಾ ಹೋಗಬೇಕು. ಮಾಡ್ತಾ 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 ಸ್ವಲ್ಪ ಸ್ಪೀಡು ಮಾಡ್ತಾ ಹೋಗಬೇಕು. ಇವಾಗ ಅದರಲ್ಲಿ ಎರಡನೇ ಹಂತ ಸ್ಪೀಡಾಗಿ ಮಾಡ್ಬೋದು, ಯಾವ ಥರ ಅಂತ ನೋಡೋಣ. ಕುಕ್ಕಟಾಸನ, ಹಾಗೆ ಮಾಲಾಸನದಲ್ಲಿ ತಿರುಗೋದು, ರೈಟ್ ಆ್ಯಂಡ್ ಲೆಫ್ಟ್ ಜಂಪ್, ರೈಟ್ ಆ್ಯಂಡ್ ಲೆಫ್ಟ್. ಪರ್ವತ ಜಂಪ್, ಲೆಫ್ಟ್ ಆ್ಯಂಡ್ ರೈಟ್ ಕುಕ್ಕಟ. ನಮಸ್ಕಾರ, ಇದು ಎರಡನೇ ಹಂತ. ಮೂರನೇ ಹಂತದಲ್ಲಿ ಇನ್ನೂ ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಹೋಗ್ತೀವಿ. ಈ ಥರ ಸ್ಪೀಡಾಗಿ ಮಾಡಿದಾಗ ಏನಾಗುತ್ತಂದರೆ ಅಂದರೆ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಮತ್ತು ತುಂಬ ದಪ್ಪ ಇರೋರಿಗೆ ಫ್ಯಾಟ್ ಕರಗಲು ತುಂಬ ಹೆಲ್ಪ್ ಆಗುತ್ತೆ. 15 ದಿನದಲ್ಲಿ
5 ಕೆಜಿ ಕರಗಬಹುದು ಯಾಕಂದ್ರೆ ಆ ತರ ಮಾಡಿಫೈ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ವಿ ಈ ತರ ದಿನನಿತ್ಯ ಮಾಡ್ತಾ 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 ನಮ್ಮ ದೇಹದ ತೂಕ ಕಡಿಮೆ ಮಾಡ್ಕೋಬಹುದು ಈಗ ಮೂರನೇ ಅಂತಕ್ಕೆ ಹೋಗೋಣ ನಮಸ್ಕಾರ ಕುಕಟ ಲೆಫ್ಟ್ ರೈಟ್ ಜಂಪ್ ಲೆಫ್ಟ್ ಅಂಡ್ ರೈಟ್ ಪರ್ವತ ಜಂಪ್ ರೈಟ್ ಲೆಫ್ಟ್ ಕುಕಟ ಅಂಡ್ ರಿಲ್ಯಾಕ್ಸ್ ನಿಧಾನವಾಗಿ ಉಸಿರಾಟನ ಮಾಡಿದಾಗ ನಾವೆಷ್ಟೇ ಸುಸ್ತಾದರೂ ಸಹ ಬ್ರೀತಿಂಗ್ ಕಂಟ್ರೋಲಲ್ಲಿ ನಮ್ಮ ಸುಸ್ತನ್ನು ನಿವಾರಣೆ ಮಾಡ್ಬೋದು ಬಟ್ ಈ ಪವರ್ ಯೋಗ ಯಾರೇ ಮಾರ್ಗದರ್ಶನ ಇಲ್ಲದೆ ಮಾಡ್ಕೋಬೇಡಿ ಯಾಕಂದರೆ ಪವರ್ ಯೋಗ ಮಾಡಬೇಕಾದ್ರೆ ಅದಕ್ಕಾದಂಥ ಕೆಲವು ನಿಯಮಗಳಿದ್ದಾವೆ ಆ ಥರ ಮಾಡಿದಾಗ ಮಾತ್ರ ಅದು ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲ ನಾವು ಮಾಡ್ತೀವಿ ಅಂತ ಹೋದರೆ ಅದು ತುಂಬ ರಂಗಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಆದ್ದರಿಂದ ತಾವು ದಯವಿಟ್ಟು ಯಾರೇ ಗುರುಗಳಿರ್ಬೋದು ಈಗಿನ ಜನ್ರೇಷನ್ ತುಂಬ ಯೋಗ ಗುರುಗಳಿದ್ದಾರೆ ನಿಮಗೆ ಎಲ್ಲಿ ಹತ್ರ ಆಗುತ್ತಾ ಆ ಯೋಗ ಗುರುಗಳ ಹತ್ರ ಕಲ್ತ್ಕೊಂಡು ಮಾಡಿ ವೀಕ್ಷಕರೇ ಮೊದಲ ಹಂತದ ಭಂಗಿಗಳನ್ನು ನೋಡಿದ್ವಿ ಈಗ ಎರಡನೇ ಹಂತದ ಭಂಗಿಗಳನ್ನು ನೋಡೋಣ ನಮಸ್ಕಾರ ಮುದ್ರೆ ಹಾಗೆ ಕೈಯನ್ನು ಎರಡು ಕೂಡಿಸಿ ಉಲ್ಟ ತಿರುಗಿಸಿ ಕೈಯನ್ನು ಸ್ಟ್ರೆಚ್ ಮಾಡಿ ಮ್ಯಾಕ್ಸಿಮಮ್ ಹಾಗೆ ಬಲಗಲ್ಲಿಂದೆ ತೆಗೆದುಕೊಳ್ಳಿ ದೇಹನ ಹಾಗೆ ಹಿಂದೆ ನಿಧಾನ ಬೆಂಡ್ ಮಾಡಿ ನಮಸ್ಕಾರ ಮುದ್ರೆಯಲ್ಲಿ ಎಡಗಡೆ ತಿರ್ಕೊಳ್ಳಿ ನಿಧಾನ ಉಸಿರಾಟ ಇರಲಿ ಹಾಗೆ ನಿಧಾನವಾಗಿ ಹಿಂದೆ ಬೆಂಡ್ ಮಾಡಿ ನೆಕ್ಸ್ಟ್ ಎರಡು ಕೈಯನ್ನು ಪಾದದ ಪಕ್ಕ ಬರಲಿ ನೆಕ್ಸ್ಟ್ ಎಡಗಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಪರ್ವತಾಸನದಲ್ಲಿ ಬನ್ನಿ ಹಾಗೆ ನಿಧಾನವಾಗಿ ಮಂಡುಕಾಸನ ಮಾಡುತ್ತಾ ಹಣೆಯನ್ನು ಭೂಮಿ ತಾಕ್ಸಿ ನಿಧಾನ ಉಸಿರಾಟ ಇರಲಿ ಹಾಗೆ ನಿಧಾನ ಪರ್ವತಾಸನದಿಂದ ಈಗ ಬಲಗಾಲನ್ನು ಫುಲ್ ತಿರುಗಿಸ್ಕೊಳ್ಳಿ ಈ ಥರ ನಿಧಾನವಾಗಿ ಉಸಿರಾಟ ಮಾಡಿ ಹಾಗೆ ದೇಹ ನೇರ ಮಾಡುತ್ತಾ ಎಡಗಾಲು ಪಕ್ಕದಲ್ಲಿ ಬರಲಿ ಬಲಗಾಲು ಅದೇ ರೀತಿ ಬಲಗಾಲನ್ನು ಒಳಗಡೆ ತೆಗೆದುಕೊಳ್ಳಿ ಆದಷ್ಟು ಕಾಲ ನೇರ ಮಾಡಿ ನಿಧಾನವಾದ ಉಸಿರಾಟ ಇರಲಿ ಹಾಗೆ ನಿಧಾನವಾಗಿ ಎಡಗಾಲನ್ನು ಬಲಗಾಲು ಪಕ್ಕದಲ್ಲಿ ತೆಗೆದುಕೊಳ್ಳಿ ಹಾಗೆ ಶಶಂಕ ಆಸನದಲ್ಲಿ ಹಣೆಯನ್ನು ಭೂಮಿ ತಾಕ್ಸಿ ನಿಧಾನವಾದ ಉಸಿರಾಟ ಇರಲಿ ಹಾಗೆ ಬಲಗಾಲನ್ನು ತೆಗೆದುಕೊಂಡು ಮುಂದೆ ಬನ್ನಿ ಹಾಗೆ ನಮಸ್ಕಾರ ಮುದ್ರೆಯಿಂದ ಬಲಗಡೆ ಕತ್ತು ತಿರುಗಿಸಿ ನಿಧಾನವಾಗಿ ನಮಸ್ಕಾರ ಮುದ್ರೆಯಿಂದ ಹಿಂದೆ ಬಾಗಿ
ನಿಧಾನವಾದ ಉಸಿರಾಟ ಇರಲಿ. ಎಡಗಾಲನ್ನು ಬಲಗಾಲಿನ ಪಕ್ಕಕ್ಕೆ ತೆಗೆದುಕೊಂಬನ್ನಿ. ಹಾಗೆ ಕೈಯನ್ನು ತಿರುಗಿಸಿ ಸ್ಟ್ರೆಚ್ ಮಾಡಿ ಸಾಧ್ಯತಷ್ಟು ಮ್ಯಾಕ್ಸಿಮಮ್. ಹಾಗೆ ನಮಸ್ಕಾರ, ಸ್ಥಿತಿಗೆ ಬನ್ನಿ. ಹೀಗೆ ಇದು ಮೊದಲ ಹಂತ, ನಿಧಾನವಾಗಿ ಮಾಡ್ತಾ ಹೋಗಬೇಕು. ಅದರಲ್ಲಿ ಮೂರು ಹಂತ ಬರುತ್ತೆ, ಸ್ಲೋಲಿ, ಮೀಡಿಯಮ್, ಫಾಸ್ಟ್. ನಾವು ಮೊದಲು ಮಾಡಬೇಕಾಗಿರೋದು ನಿಧಾನ ಮಾಡಬೇಕು ಸ್ವಲ್ಪ ದಿನ, ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಪೀಡ್ ಮಾಡ್ಕೋಬೇಕು, ಇನ್ನೂ ಬಾಡಿ ಫ್ಲೆಕ್ಸಿಬಲ್ ಆದಾಗ ಇನ್ನೂ ಸ್ಪೀಡ್ ಮಾಡ್ಕೋಬೇಕು. ಈ ಥರ ಮೂರು ಹಂತ ಇರುತ್ತೆ. ಈಗ ಎರಡನೇ ಹಂತದಲ್ಲಿ ಸ್ವಲ್ಪ ಸ್ಪೀಡ್ ಮಾಡ್ತಾ ಹೋಗೋಣ. ನಮಸ್ಕಾರ ಮುದ್ರೆ, ಹಾಗೂ ಕೈಯನ್ನು ಆದಷ್ಟು ಮೇಲೆ ಸ್ಟ್ರೆಚ್ ಮಾಡಿ, ಸಾಧ್ಯದಷ್ಟು ಹಾಗೆ ಕಾಲು ಲಿಫ್ಟ್ ಮಾಡಿ. ಹಾಗೆ ಆವಾಗ ಎಡಗಾಲನ್ನು ತೆಗೆದುಕೊಂಡಿರ್ತೀವಿ, ಈಗ ಬಲಗಾಲನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ. ನೆಕ್ಸ್ಟ್ ಹಾಗೆ ನಮಸ್ಕಾರ ಮುದ್ರೆಯಿಂದ ಹಿಂದೆ ಬೆಂಡಾಗಿ, ಹಾಗೆ ಬಲಗಡೆ, ಸಾಧ್ಯ ಆದಷ್ಟು ಕತ್ತನ ಮೇಲಕ್ಕೆ ಹಾಗೆ ತಿರುಗಿಸಿ. ನಮಸ್ಕಾರ ಮುದ್ರೆಯಿಂದ ಹಿಂದೆ ಬೆಂಡ್ ಮಾಡುತ್ತಾ ಎರಡು ಕೈಗಳನ್ನು ಎಡಗಾಲಿನ ಪಕ್ಕಕ್ಕೆ ತೆಗೆದುಕೊಂಬನ್ನಿ. ನೆಕ್ಸ್ಟ್ ಹಾಗೆ ನಿಮ್ಮ ಎಡಗಾಲನ್ನು ಕಾಲಿನ ಒಳಗಡೆ ತೆಗೆದುಕೊಂಡು ಕಾಲನ್ನು ನೇರ ಮಾಡಿ. ನೆಕ್ಸ್ಟ್ ಎಡಗಾಲನ್ನು ಎಡ ಗೈ ಪಕ್ಕದಲ್ಲಿ ತೆಗೆದುಕೊಂಬನ್ನು ತೆಗೆದುಕೊಂಬನ್ನಿ. ನಂತರ ಎಡಗಾಲನ್ನು ಮತ್ತು ಬಲಗಾಲನ್ನು ನೇರ ಮಾಡಿ. ನೆಕ್ಸ್ಟ್ ಬಲಗಾಲನ್ನು ಮುಂದೆ ಆಗಿ ತೆಗೆದುಕೊಂಬನ್ನಿ. ಆದಷ್ಟು ಬೆರಳನ್ನು ತುದಿ ನೋಡ್ತಾ ಬನ್ನಿ, ಎಡಗಾಲಿನ ಬೆರಳು ತುದಿ ನೋಡಿ. ಕಾಲು ನೇರ ಮಾಡಿ, ಎಡಗಾಲಾಗಿ ಆದಷ್ಟು ಹಿಂದೆ ಕೆಳ್ಕೊಳ್ಳಿ. ನಿಧಾನವಾಗಿ ಎಡಗಾಲು ಪಕ್ಕದಲ್ಲಿ ಬಲಗಾಲು ತೆಗೆದುಕೊಂಬನ್ನಿ. ಇಷ್ಟ ಹಾಗೆ ಪರ್ವತಾಸನಕ್ಕೆ ಬನ್ನಿ. ಪರ್ವತಾಸನದಿಂದ ನಿಧಾನವಾಗಿ ಶಶಾಂಕಾಸನಕ್ಕೆ ಬನ್ನಿ. ಇದು ನಿಧಾನವಾದ ಉಸಿರಾಟ ಇರಲಿ. ಹಾಗೆ ಪರ್ವತಾಸನದಿಂದ ಬಲಗಾಲು ಮುಂದೆ ತೆಗೊಳ್ಳಿ. ಹಾಗೆ ನಮಸ್ಕಾರ ಮುದ್ರೆ ಇಂದ ಎರಡು ಕೈ ಒಂದಕ್ಕೊಂದು ಒತ್ತುವಂತಿರಲಿ. ಕಾಲಿನ ಭಾಗ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಎರಡು ಕೈ ಮೇಲೆ ಎತ್ತಿ. ಹಾಗೆ ನಮ್ಮ ದೇಹನ ಹಿಂದೆ ಬಾಗಿಸಿ ನಿಧಾನವಾಗಿ ನಮಸ್ಕಾರ ಮುದ್ರೆಯಿಂದ ಎಡಗಾಲನ್ನು ಬಲಗಾಲು ಪಕ್ಕದಲ್ಲಿ ತೆಗೆದುಕೊಂಬನ್ನಿ. ಹಾಗೆ ಕೈಯನ್ನು ಮೇಲೆ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಎರಡು ಕಾಲುಗಳ ಮೇಲೆ ಎತ್ತಿ, ಬೆರಳುಗಳ ಮೇಲೆ ಬ್ಯಾಲೆನ್ಸ್ ಮಾಡಿ. ಹಾಗೆ ನಮಸ್ಕಾರ ಸ್ಥಿತಿಗೆ ಬನ್ನಿ, ಹ್ಯಾಂಡ್ ರಿಲ್ಯಾಕ್ಸ್ ಮಾಡಿ. ಇದು ನಿಧಾನವಾಗಿ ಮಾಡಬೇಕು. ಹಾಗೆ ಮೂರನೇ ಹಂತ, ಮೂರನೇ ಹಂತದಲ್ಲಿ ಇದಕ್ಕಿಂತ ಸ್ವಲ್ಪ ಸ್ಪೀಡ್ ಮಾಡ್ತಾ ಹೋಗ್ತೀವಿ. ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ. Thank you.
ಸ್ವಲ್ಪ ಸ್ಪೀಡಾಗಿ ಮಾಡಬೇಕು ಹೀಗೆ ಹಂತ ಹಂತವಾಗಿ ಇರುತ್ತೆ ಇದು ಪವರ್ ಯೋಗದ ಒಂದು ವಿಧಾನಗಳು ಹೀಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಎಲ್ಲರಿಗೂ ಶರಣು ಶರಣಾರ್ಥಿ